ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಸುಧೀಂದ್ರ. ಸುಧೀಂದ್ರ, ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ವಿದ್ಯಾರ್ಣಿಪುರಿಂದ ಬರ್ತಾ ಇದ್ದೀನಿ. ಓಕೆ, ಏನು ಮಾಡ್ಕೊಂಡಿದ್ದೀರಾ ಸರ್? ಐ ಆಮ್ ವರ್ಕಿಂಗ್ ಫಾರ್ ಭಾರತ್ ಎಲೆಕ್ಟ್ರಾನಿಕ್ಸ್ ಆಸ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್. ಓ, ವೆರಿ ನೈಸ್. ಈಗ ಹಾಡುವಂಥ ಹವ್ಯಾಸ ಹೇಗೆ ಬಂತು ಸರ್ ನಿಮಗೆ? ನಾನು ಚಿಕ್ಕನಿಂದ ಹೇಳ್ತಾ ಇದ್ದೀನಿ, ಸ್ಕೂಲ್ ಆ್ಯಂಡ್ ಕಾಲೇಜಸ್ ಎಲ್ಲ ಹೇಳಿದ್ದೀನಿ ನಾನು, ಪ್ಲಸ್ ನಮ್ಮ ಕ್ಲಬ್ನಲ್ಲೆಲ್ಲ ಹೇಳ್ತೀನಿ ನಾನು, ನಮ್ಮ ಬಿಯರ್ ಕ್ಲಬ್ನಲ್ಲಿ, ಆಮೇಲೆ ಸ್ನೇಹಲೋಕ ಕ್ಲಬ್ನಲ್ಲೆಲ್ಲ ಹೇಳ್ತೀನಿ ನಾನು. ಓಕೆ ಓಕೆ. ಹಾಡು ಹೇಳುವಂಥ ಒಂದು ಇದೆ ನಿಮಗೆ? ಅಭ್ಯಾಸ ಇದೆ, ಯಾವಾಗಲೂ ಪ್ರೋಗ್ರಾಮ್ ಕೊಡ್ತಾ ಇದ್ದೀರಾ. ಓಕೆ, ಹಾಗಾದರೆ ಇವತ್ತು ಯಾವುದೇ ರೀತಿ ಹೆಸಿಟೇಷನ್ ಇಲ್ಲದೆ ಹಾಡ್ತೀರಾ? ಯಾವ ನೀವು ಸಂಗೀತವನ್ನು ಕಲ್ತಿದ್ದೀರಾ? ಸಂಗೀತ ಏನು ಕಲ್ತಿಲ್ಲ ನಾನು, ಬಸ್ ಜಸ್ಟ್ ಕೇಳ್ಬಿಟ್ಟು ಆಮೇಲೆ ನಾನು ಪ್ರಾಕ್ಟೀಸ್ ಮಾಡೋದಷ್ಟೇ. ಓಕೆ, ಹೌದು. ಸ್ನೇಹಿತರೆ, ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನೀವು ಸಂಗೀತವನ್ನು ಕಲ್ತಿರಲೇಬೇಕು ಅನ್ನೋಂಥ ಯಾವುದೇ ರೀತಿ ರೂಲ್ಸ್ ಇಲ್ಲ. ನಿಮಗೆ ಸ್ವಲ್ಪ ಹಾಗೂ ಶ್ರುತಿ ಲಯದ ನಾಲೆಜ್ ಇದ್ರೆ ನಾವೇ ನಿಮಗೆ ಖುದಾಗಿ ಕೋಚ್ ಮಾಡ್ತೀವಿ. ಹೇಗೆ ಅನಿಸ್ತು ಆಡಿಷನ್ಗಳೆಲ್ಲ? ಇಟ್ ವಾಸ್ ವೆರಿ ಫೈನ್. ಅರವಿಂದ್ ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ ನೋಡಿ. ನಾನು ಚೆಕ್ ಮಾಡಿ ನೋಡಿದೆ ನಾನು, ಪಾಪ ಅವರು ಹೀ ಗೋಸ್ ಬಿಲೋ ಅಬೌವ್ ಹಿಸ್ ಏನೋ ಹಿಸ್ ಮೇನ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಪೀಪಲ್. ಏನೋ ಎಲ್ಲ ಪಾಪ ಒಂದೊಂದ್ಸಿ ಹಾಡು ಹೇಳ್ಕೊಳ್ಳೋದು ತುಂಬ ಕಷ್ಟ, ಹಾಡು ಹೇಳೋದು ಈಸಿ, ಬಟ್ ಹಾಡು ಹೇಳ್ಕೊಳ್ಳೋದು ಬೇರೆ ತುಂಬ ಕಷ್ಟ ಅದು. ಅವ್ರ ಪಾಪ ತುಂಬ ಹಾರ್ಡ್ ವರ್ಕಿಂಗ್ ಮಾಡಿ ಎಲ್ಲ, ಹಿ ಪುಟ್ಸ್ ಆಲ್ ಇಸ್ ಎಫರ್ಟ್ಸ್ ಟು ಸಿ ದಟ್ ದ ಪರ್ಸನ್ ರೆಂಡರ್ಸ್ ಇಸ್ ಬೆಸ್ಟ್. ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಹಿಮ್. ವೆರಿ ನೈಸ್, ವೆರಿ ನೈಸ್. ಅಂದಾಗೆ ನಿಮಗೆ ಅರವಿಂದ್ ಸತೀಶ್ ಅವರ ಬಗ್ಗೆ ಹೇಗೆ ಗೊತ್ತಾಯಿತು, ನಮ್ಮ ಕಾರ್ಯಕ್ರಮದ ಬಗ್ಗೆ ಹೇಗೆ ಗೊತ್ತಾಯಿತು? ನಾನು ಹೀಗೆ ನಾನು ಚಾನೆಲ್ ಸರ್ಫ್ ಮಾಡ್ತಾ ಇದ್ದೆ ಒಂದು ಸಂಡೆ, ನಾನು ಅವಾಗ ನೋಡಿದೆ ಹಾಡು, ನಿಮ್ಮನ್ನು ನೋಡಿದೆ ನಾನು, ಇವರ ವಿತ್ ಏನೋ ಇಂಟ್ರೊಡಕ್ಷನ್ ಮಾಡ್ತಾಯಿದ್ರೆ ಏನು ಇದು ಒಂದು ಕೇಳಿ ನೋಡಿದೆ ನಾನು. ಸೊ ಫ್ರಮ್ ದ್ಯಾಟ್ ಆನ್ವರ್ಡ್ಸ್ ಐ ಥಿಂಕ್ ಫಾರ್ ದ ಪಾಸ್ಟ್ ಟೂ ತ್ರೀ ಮಂತ್ಸ್ ನಾನು ಕೇಳ್ತಾ ಇದ್ದೀನಿ ಕಾರ್ಯಕ್ರಮ. ಆಮೇಲೆ ಅರವಿಂದ್ ಸತೀಶ್ ಅವ್ರು ಒಂದ್ಸರಿ ಫೋನ್ ಮಾಡಿದೆ ನಾನು, ಈ ಥರ ಇದೆ ಅಂತ, ಬನ್ನಿ ನಮ್ಮ ಮನೆಗೆ ಬನ್ನಿ, ಒಂದು ಆಡಿಷನ್ಗೆ ಬನ್ನಿ ಅಂತ ಹೇಳಿದ್ರು. ನಾನು ಹೋದವರು ಆಡಿಷನ್ಗೆ ಹೋಗಿದ್ದೆ, ನಮ್ಮ ಫ್ರೆಂಡು ಕರ್ಕೊಂಡು ಹೋದ್ರು ಜೊತೆಗೆ. ಸೊ ಈ ಸಾ ದ ಮೀನ್ ಅವ್ರನ್ನ ಕೇಳಿದ್ರು ಹಾಡು, ಆ್ಯಂಡ್ ಹಿ ಗಾಟ್ ಇಂಪ್ರೆಸ್ ಬೈ ದ್ಯಾಟ್ ಆ್ಯಂಡ್ ಈ ಎನ್ಕರೇಜ್ ಮೀ ಟು ಕಮ್ ಟು ದಿಸ್. ಸರ್, ಇವತ್ತು ಯಾವ ಹಾಡನ್ನು ಆರಿಸ್ಕೊಳ್ತಾ ಇದ್ದೀರಾ? ಇವತ್ತು ಆರಾಧನಾ ಫಿಲ್ಮಿಂದ, ಅದು ಕಿಶೋರ್ ದಾ ಹೇಳಿರೋದು ರೂಪ್ ತೇರಾ ಮಸ್ತಾನ. ರೂಪ್ ತೇರಾ ಮಸ್ತಾನ. ಓಕೆ, ನಿಮಗೆ ಕಿಶೋರ್ ದಾ ಅವ್ರ ಸಾಂಗೇ ಇಷ್ಟನಾ? ಯಾ, ಐ ಆಮ್ ರಾಡನ್ ಫ್ಯಾನ್ ಆಫ್ ಕಿಶೋರ್ ಕುಮಾರ್. ಓಕೆ ಓಕೆ, ಹಾಡಕ್ಕೆ ರೆಡಿ ಇದ್ದೀರಾ ಹಾಗಾದ್ರೆ? ಎಸ್ ರೆಡಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮ್ಯೂಸಿಕ್ ಪ್ಲೀಸ್. मस्ताना प्यार मेरा दीवाना, तेरा मस्ताना प्यार मेरा दीवाना, भूल कोई हमसे ना हो जाए. रूप तेरा मस्ताना प्यार मेरा दीवाना, भूल कोई हमसे ना हो जाए. रात नशीली मस्त समा है, आज नशे में सारा जहां है. रात नशीली मस्त समा है, आज नशे में सारा जहां है. आए शराबी मौसम बहका है, प्यार मेरा दीवाना, भूल कोई हमसे ना हो जाए. आंखों से आंखें मिलती है ऐसे, बेचैन होके तूफान में जैसे. आंखों से आंखें मिलती है ऐसे, बेचैन होके तूफान में जैसे. मौज कोई साहिल से टकराए, तेरा मस्ताना प्यार मेरा दीवाना, भूल कोई हमसे ना हो जाए.
रहा है हमको जमाना दूर ही रहना पास न आना रोक रहा है हमको जमाना दूर ही रहना पास न आना कैसे मगर कोई दिल को समझाए तेरा मस्ताना प्यार मेरा दीवाना भूल कोई हमसे ना हो जाए रूप तेरा मस्ताना प्यार मेरा दीवाना भूल कोई हमसे ना हो जाए सर तुम बच्चे ना खाड़ दे थैंक यू ಸೂಪರ್ ಆಗಿರುವಂತ ಸಾಂಗ್ ಒಂದು ಬೇರೆ ರೀತಿಯ ಸಾಂಗ್ಸ್ ಇದೆ ಸಾಂಗ್ ಇದು ಅಂದ್ರೆ ಮೆಲೋಡಿನು ಹೇಳಲ್ಲ ಒಂದು ಜೋಶ್ಫುಲ್ ಸಾಂಗು ಅನ್ನೋ ಒಂದು ಗ್ರೂಪಿಗೂ ಸೇರಲ್ಲ ಸೂಪರ್ ಆಗಿರುವಂತ ಸಾಂಗ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ ವೀಕ್ಷಕ ಏನಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನೋಡಿ ಅರವಿಂದ್ ಅವರು ಟ್ರೈನಿಂಗ್ ಕೊಡ್ತಾರೆ ಫಸ್ಟ್ ಅವರು ಆದ್ರೆ ಅದನ್ನ ಹೋಗಿ ಮನೇಲಿ ಪ್ರಾಕ್ಟೀಸ್ ಮಾಡೋದು ನಮ್ಮ ಕೆಲಸ ಅವ್ರು ಒಂದ್ಸತಿ ತಪ್ಪಿ ಇದು ಸ್ವಲ್ಪ ಮಿಸ್ಟೇಕ್ ಇದೆ ನೋಡಿ ಟ್ರೈ ಇದನ್ನ ಇದು ಮಾಡಿ ಕರೆಕ್ಟ್ ಮಾಡಿ ಈ ಥರ ಅಂತ ಹೇಳಿರ್ತಾರೆ ಅದನ್ನು ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಬರೋ ನಮ್ಮ ಕೆಲಸ ಸೊ ಯು ಕಾಂಟ್ ಎಕ್ಸ್ಪೆಕ್ಟ್ ಹಿಮ್ ಟು ಕರೆಕ್ಟ್ ದ ಸೇಮ್ ಮಿಸ್ಟೇಕ್ ಅಗೇನ್ ಅಗೇನ್ ಸೊ ಪ್ರಾಕ್ಟೀಸ್ ಇಸ್ ಅವರ್ ಜಾಬ್ ಸೊ ದಟ್ ಐ ಟೆಲ್ ಆಲ್ ಐ ರಿಕ್ವೆಸ್ಟ್ ಆಲ್ ಮೈ ನೋ ಪೀಪಲ್ ಹೂ ವಾಂಟ್ಸ್ ಟು ಕಮ್ ಅಂಡ್ ಸಿಂಗ್ ಹಿಯರ್ ಪ್ರಾಕ್ಟೀಸ್ 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 ವಿಲ್ ಓನ್ಲಿ ಮೇಕ್ ಇಟ್ ಪರ್ಫೆಕ್ಟ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಇನ್ಫ್ಯೂಷನ್ ಮೀಡಿಯಾಟೆಕ್ ಹಾಗೂ ಸಿ ಬೆಂಗಳೂರು ಈ ಸರ್ಟಿಫಿಕೇಟನ್ನು ನಿಮಗೆ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಇನ್ನೂ ಹೆಚ್ಚು ಹೆಚ್ಚು ಹಾಡುಗಳನ್ನು ಹಾಡಿ ಬೇರೆ ಬೇರೆ ರೀತಿಯ ಹಾಡುಗಳನ್ನು ಹಾಡಿದ್ರಿ ಥ್ಯಾಂಕ್ ಯು ತುಂಬ ಸಂತೋಷ ಆಯಿತು ಓಕೆ ಸರ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಬನ್ನಿ ಸ್ನೇಹಿತರೆ ಮುಂದಿನ ಗಾಯಕರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ಳೋಣ